ಇವತ್ತು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಹುಶಃ ಹಾಸನದ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾಮಪತ್ರ ಸಲ್ಲಿಸಿದಂತ ಉದಾಹರಣೆ ಇಲ್ಲ ಆ ಸಂಖ್ಯೆಯಲ್ಲಿ ನೀವೆಲ್ಲರೂ ಸೇರಿ ಒಬ್ಬ ಸಾಮಾನ್ಯ ಕುಟುಂಬದ ಒಬ್ಬ ವ್ಯಕ್ತಿಯನ್ನ ಬೆಳೆಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಬಂದಿರುವಂತದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಹೆಚ್ಚು ರಾಜಕೀಯ ಭಾಷಣ ಮಾಡಕ್ಕೆ ಹೋಗೋದಿಲ್ಲ ಕಾರಣ ನಮ್ಮ ವಿರುದ್ಧ ರಾಜಕಾರಣ ಮಾಡೋರೆಲ್ಲ ಇನ್ನು ಮಲಗೆ ಇದ್ದಾರೆ ಎದ್ದಿಲ್ಲ ಅವರ ಎದ್ದ ಮೇಲೆ ನಾನು ರಾಜಕೀಯ ಭಾಷಣ ಮಾಡ್ತೀನಿ ನಾನು ರಾಜಕೀಯ ವಿರೋಧಿ ಯಾರು ಅಂತ ಹೇಳಿದ್ರೆ ಏನಾರು ಒಂದು ನಾಲ್ಕು ಶಬ್ದ ಹೇಳಬಹುದುಪ್ಪ ರಾಜಕೀಯ ವಿರೋಧಿ ಯಾರು ಅಂತ ಹೇಳಿ ತಯಾರಾಗಕ್ಕೆ ರೆಡಿ ಇಲ್ಲದಿದ್ರೆ ನಾವು ಏನು ಹೇಳಬೇಕು ಅವರಿಗೆ ಅವರ ಬಗ್ಗೆ ಯೋಚನೆ ಮಾಡಬೇಕಾ ಅವರ ಬಗ್ಗೆ ಯೋಚನೆ ಮಾಡಬೇಕಾ ಅವಶ್ಯಕತೆನೇ ಇಲ್ಲ ಅಂತ ನೀವೆಲ್ಲರೂ ಹೇಳ್ತಾ ಇದ್ದೀರಿ ನನ್ನ ಸದ್ಯ ಕಾರ್ಯಕರ್ತರು ನಿಮ್ಮೆಲ್ಲರ ಮೂಲಕ ನಮ್ಮ ಹಾಸನ ಜಿಲ್ಲೆಯ ರಾಜಕೀಯ ವಿರೋಧಿಗಳು ನಮಗೆ ಯಾರು ಅಂತ ಹೇಳಿದ್ರೆ ಜಾತ್ಯಾತೀತ ಜನತಾ ದಳ ಅವರಿಗೆ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಡಿ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಒಂದು ಸಂಕಲ್ಪವನ್ನ ಮಾಡಿದ್ದಾರೆ ಹಾಸನ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಮೇ 10ನೇ ತಾರೀಕು ರಾಜ್ಯದ ಇತರ ಕ್ಷೇತ್ರಗಳ ದಿನ ನಡೆಯೋದಂತೆ ನಡೆಯುತ್ತೆ ಅವತ್ತು ಕಮಲದ ಗುರುತಿಗೆ 1 ಲಕ್ಷ ಮತಗಳನ್ನು ಹಾಕಿಸೋದ್ರ ಮುಖೇನ ಅವರ ಮನೆ ಮಗನಾದ ಸಾಮಾನ್ಯ ಕುಟುಂಬದ ಒಬ್ಬ ಯುವಕನನ್ನ ಮತ್ತೊಮ್ಮೆ ವಿಧಾನಸೌಧಕ್ಕೆ ಕಳಿಸ್ತೀನಿ ಅಂತ ಸಂಕಲ್ಪ ಮಾಡೋದಕ್ಕೆ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳು ಬಂದು ನಿಂತಿದ್ದಾರೆ ಹಾಗಾಗಿ ವಿರೋಧಿಗಳಿಗೆ ಹೆಚ್ಚು ಮಾತನಾಡಿ ಅವರಿಗೆ ಹೆಚ್ಚು ಪ್ರಚಾರ ಕೊಡೋದು ಬೇಡ ಅವರವರೇ ಪ್ರಚಾರ ಪಡ್ಕೊಳ್ತಿದ್ದಾರೆ ಟಿಕೆಟ್ ತಗೊಳ್ಳೋ ವಿಚಾರದಲ್ಲಿ ಅವರು ಬಸ್ ಟಿಕೆಟ್ ತಗೊಳ್ತಾರೆ ರೈಲ್ವೆ ಟಿಕೆಟ್ ತಗೊಳ್ತಾರೆ ನೋಡೋಣ ಯಾರು ಬಿ ಫಾರ್ಮ್ ತಾನ್ ಬರ್ತಾರೆ ಅವತ್ತು ಚುನಾವಣೆ ಎದುರಿಸೋಣ ಬಹುಶಃ ಇವತ್ತು ನಡೆದಂತ ನಾಮಿನೇಷನ್ ರ್ಯಾಲಿಯನ್ನ ನೋಡಿ ಒಳ ನರಸೀಪುರದವರು ಹೇಮಾವತಿ ನಗರದವರು ಎರಡು ತೀರ್ಮಾನ ಮಾಡಿರ್ತಾರೆ ಅಪ್ಪ ನನಗೆ ಕೊಡದವರು ಸಾಕು ಅಂತ ಒಳ ನರಸೀಪುರದವರು ಹೇಮಾವತಿ ನಗರದವರು ನನಗೆ ಕೊಡದವರು ಸಾಕಪ್ಪ ಅಂತ ಹೇಳಿದ್ದಾರೆ